ಅಭಯ ಸೂತ್ರ ಇದು ಅತೀತವಾಗುವುದರ ಸೂತ್ರ ಹಾಗಾಗಿ ಇದು ಕೂಡ ನಿರ್ಭಯ ಸ್ಥಿತಿಗೆ ಕೊಂಡೊಯ್ಯುತ್ತೆ ಭಯವಿಲ್ಲದ ಸ್ಥಿತಿ ಹೆಚ್ಚು ಭೌತಿಕವಾಗಿಲ್ಲದಿದ್ರೆ ನಿಮ್ಮಲ್ಲಿ ಹೆಚ್ಚು ಭಯ ಇರಲ್ಲ ದೇವಿ ಸೂತ್ರ ಹೆಚ್ಚಾಗಿ ಒಂದು ರಕ್ಷಣೆ ಇದ್ದ ಹಾಗೆ ಸ್ವತಃ ಯೋಗದ ಇಡೀ ವಿಜ್ಞಾನವನ್ನು ಸಂಚಯಿಸಿರೋದು ಸೂತ್ರಗಳ ರೂಪದಲ್ಲಿ ಬೇರೆ ಬೇರೆ ರೀತಿಯ ಸೂತ್ರ ಯೋಗದ ಜ್ಞಾನವನ್ನು 200ಕ್ಕೂ ಹೆಚ್ಚು ಸೂತ್ರಗಳಲ್ಲಿ ಇಡಲಾಗಿದೆ ಹಾಗಾಗಿ ಸೂತ್ರ ಅಂದಾಗ ಆ ಹಿನ್ನೆಲೆಯಲ್ಲಿ ಅವರು ಹೇಳ್ತಿರೋದು ತಳಹದಿಯ ಬಗ್ಗೆ ಅಷ್ಟೇ ಯೋಗ ಸೂತ್ರ ಅಂದಾಗ ಪತಂಜಲಿ ಯೋಗ ಸೂತ್ರಗಳನ್ನ ಒಂದು ರೀತಿ ಸಮೀಕರಿಸಿದ್ರು ಸೂತ್ರ ಅಂದ್ರೆ ಒಂದು ದಾರ ಅವರು ಸೂತ್ರವನ್ನು ಮಾತ್ರ ಕೊಟ್ರು ಅದರಲ್ಲಿ ಹಾರವನ್ನು ಮಾಡೋ ಜವಾಬ್ದಾರಿ ನಿಪುಣತೆ ಮತ್ತು ಕಲೆಯನ್ನು ಪ್ರತಿ ಗುರುವಿಗೆ ಬಿಟ್ಟುಬಿಟ್ರು ಸೂತ್ರ ಅದೇ ದಾರ ಅದೇ ಆದರೆ ಅದರಿಂದ ಯಾವ ರೀತಿ ಹಾರವನ್ನು ಮಾಡ್ತೀರಿ ಅನ್ನೋದು ಭಿನ್ನ ದಾರ ಇಲ್ಲದೆ ಹಾರ ಇರೋಕೆ ಸಾಧ್ಯನೇ ಇಲ್ಲ ಆದರೆ ಯಾರು ದಾರಕ್ಕೋಸ್ಕರ ಹಾರವನ್ನು ಹಾಕ್ಕೊಳ್ಳೋದಿಲ್ಲ ನಾವು ಹಾರ ಹಾಕೊಳ್ಳೋದು ಅದರಲ್ಲಿರೋ ಹೂವುಗಳಿಗಾಗಿ ಅದಕ್ಕೆ ಹೂವು ಹಾಕ್ಬೋದು ಮಣಿಗಳನ್ನು ಹಾಕ್ಬೋದು ಮುತ್ತುಗಳನ್ನು ಹಾಕ್ಬೋದು ವಜ್ರಗಳನ್ನು ಹಾಕಬಹುದು ಆದರೆ ದಾರ ಇಲ್ಲದೆ ಹಾರ ಇಲ್ಲ ಆದರೆ ನೀವು ಯಾವತ್ತೂ ದಾರಕ್ಕೋಸ್ಕರ ಹಾರವನ್ನು ಹಾಕ್ಕೊಳ್ಳಲ್ಲ ದಾರ ಮುಖ್ಯ ಆದರೆ ಅದೇ ಸ್ವತಃ ಒಂದು ಉದ್ದೇಶ ಅಲ್ಲ ಅದೇ ಸ್ವತಃ ಒಂದು ಗುರಿ ಅಲ್ಲ ಹಾಗಾಗಿ ಸೂತ್ರವನ್ನು ಬಳಸೋಕೆ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡ್ವಿ ಮಂಗಳ ಸೂತ್ರ ಕೇಳಿದ್ದೀರ ಕಟ್ಟಿದ್ದೀರ ಅದನ್ನು ಸಮರ್ಪಕವಾಗಿ ಮಾಡಿದರೆ ಅದರ ಉದ್ದೇಶ ಎರಡು ಜೀವಗಳನ್ನು ಒಂದಾಗಿ ಬೆಸೆಯೋದು ಉದ್ದೇಶ ಅದಾಗಿತ್ತು ಇವತ್ತು ಅದು ಕೇವಲ ಆಚರಣೆಯಾಗಿದೆ ಅದು ಬೇರೆ ಆದರೆ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಿರೋರು ಇದ್ರೆ ನೀವು ಡಿ ಎನ್ ಎಗಳನ್ನು ಹೇಗೆ ಸಂಯೋಜಿಸ್ತೀರಿ ಅಂದರೆ ಜೀವಶಕ್ತಿಯ ಹಂತದಲ್ಲಿ ಅವರನ್ನು ಬೇರ್ಪಡಿಸೋಕ್ಕಾಗಲ್ಲ ಏನೇ ಆದರೂ ಸರಿ ಜೀವನದ ಹಾದಿಯಲ್ಲಿ ಸಾಕಷ್ಟು ಸಂಗತಿಗಳಾಗಬಹುದು ದೊಡ್ಡ ವಿಷಯಕ್ಕೆ ಜಗಳ ಆಗಬಹುದು ಚಿಕ್ಕ ವಿಷಯಕ್ಕೆ ಜಗಳ ಆಡಬಹುದು ಆದರೆ ಬೇರೆ ಆಗೋಕ್ಕಾಗಲ್ಲ ಯಾಕಂದ್ರೆ ಜೀವಶಕ್ತಿಗಳು ಬೆಸೆದುಕೊಂಡಿವೆ ನಿಮ್ಮನ್ನು ಹರಿದುಕೊಂಡು ಬೇರೆ ಆಗಬೇಕು ಅದೊಂದೇ ದಾರಿ ಅದು ಬಟ್ಟೆ ಕಳಚಿದ ಹಾಗಲ್ಲ ಅದು ಚರ್ಮವನ್ನು ಸುಲಿದ ಹಾಗೆ ಅಭಯ ಸೂತ್ರ ನಿಮ್ಮನ್ನ ಬಂಧಿಸೋಕೆ ಮಾಡಿದ್ದಲ್ಲ ಎರಡು ರೀತಿಯ ಸೂತ್ರ ಇವೆ ಎರಡನ್ನು ಅಭಯ ಸೂತ್ರ ಅಂತೀವಿ ಅಭಯ ಸೂತ್ರ ಅನ್ನೋ ಪದ ದೇವಿ ಸೂತ್ರಕ್ಕೆ ಹೆಚ್ಚು ಹೊಂದಿಕೆ ಆಗತ್ತೆ ಅದು ಕೆಂಪು ಬಣ್ಣದ್ದು ಪಂಚಭೂತ ಆರಾಧನೆ ಮಾಡಿ ಸೂತ್ರನ ಪಡೆದಾಗ ಅದು ಧ್ಯಾನಲಿಂಗಕ್ಕೆ ಸಂಬಂಧಿಸಿದ್ದು ಅದು ನೀವ್ಯಾರು ಅನ್ನೋ ನಿರ್ದಿಷ್ಟ ಆಯಾಮನ ವರ್ಧಿಸೋದಿಕ್ಕೆ
ಮೂಲಭೂತವಾಗಿ ಆಧ್ಯಾತ್ಮಿಕ ಆಯಾಮನ ವರ್ಧಿಸುವುದಕ್ಕೆ. ಹಾಗಿದ್ರೆ ಅಭಯ ಸೂತ್ರ ಅನ್ನೋದು ಯಾಕೆ? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಭಯ ಮೀನ್ಸ್ ಫಿಯರ್. ನಿಮ್ಮ ಭಯದ ಮೂಲ ನಿಮ್ಮ ಭೌತಿಕತೆ. ನೀವು ಭೌತಿಕವಾಗಿಲ್ಲದಿದ್ರೆ ಭಯ ಇರುತ್ತಾ? ಇರುತ್ತಾ? ಇಲ್ಲ. ಭೌತಿಕತೆಯ ಮಿತಿಗಳು ಭಯವನ್ನು ಉಂಟು ಮಾಡುತ್ತೆ. ನೀವು ಭೌತಿಕವಾಗಿಲ್ಲದಿದ್ರೆ ಯಾವುದರ ಬಗ್ಗೆನೂ ಭಯಭೀತರಾಗಿರಲ್ಲ ಅಲ್ವಾ? ಆ ನಿಟ್ಟಿನಲ್ಲಿ ಇದು ಅಭಯ. ಆದರೆ ಮೂಲಭೂತವಾಗಿ ಅದು ಅತೀತವಾಗುವುದರ ಸೂತ್ರ. ಆದರೆ ನಾವು ಬೇರೆ ಬೇರೆ ಹಲವು ಹೆಸರುಗಳನ್ನು ಬಳಸಲಿಲ್ಲ, ನಿಮಗೆ ಕನ್ಫ್ಯೂಸ್ ಆಗತ್ತೆ. ಹಾಗಾಗಿ ಇದು ಕೂಡ ನಿರ್ಭಯ ಸ್ಥಿತಿಗೆ ಕೊಂಡೊಯ್ಯುತ್ತೆ, ಭಯವಿಲ್ಲದ ಸ್ಥಿತಿ. ಇದನ್ನು ನಿರ್ಭಯ ಸೂತ್ರ ಅಂದು ಅದನ್ನು ಅಭಯ ಸೂತ್ರ ಅನ್ಬಹುದು. ಅದು ಹೆಚ್ಚಾಗಿ ರಕ್ಷಣೆಯ ಬಗ್ಗೆ, ಇದು ನೀವ್ಯಾರು ಅನ್ನೋ ಆಧ್ಯಾತ್ಮಿಕ ಆಯಾಮನ ವರ್ಧಿಸುವ ಬಗ್ಗೆ, ನಿಮ್ಮ ಭೌತಿಕತೆ ಕಡಿಮೆಯಾಗುವ ಹಾಗೆ. ಹೆಚ್ಚು ಭೌತಿಕವಾಗಿಲ್ಲದಿದ್ರೆ ಭಯ ಹೆಚ್ಚಿರಲ್ಲ. ಆದರೆ ದೇವಿ ಸೂತ್ರ ಹೆಚ್ಚಾಗಿ ರಕ್ಷಣೆ ಇದ್ದ ಹಾಗೆ. ಕಳ್ಳರಿಂದ ಮುಕ್ತರಾಗೋಕೆ ಎರಡು ದಾರಿಗಳಿವೆ. ಮನೆಗೆ ಕಳ್ಳ ನುಗ್ಗಿ ಕದಿಬಹುದು ಅಂತ ಭಯ ಪಡ್ತಿದ್ರೆ ಒಂದು ದಾರಿ ಹೊರಗೆ ಗಾರ್ಡ್ ಇಡೋದು, ಇನ್ನೊಂದು ದಾರಿ ಏನೂ ಇಟ್ಕೊಳ್ಳದೆ ಇರೋದು, ಯಾರೂ ಬರಲ್ಲ. ನೀವೇ ಕರೆದ್ರೂ ಕೂಡ ಕಳ್ಳ ಬರಲ್ಲ, ಬೇರೆ ಎಲ್ಲಾದರೂ ಹೋಗ್ತಾನೆ. ಇದು ಅವನ ದಾರಿ, ಏನೂ ಇಲ್ಲ, ಹಾಗಾಗಿ ಯಾರೂ ಬರಲ್ಲ, ಹಾಗಾಗಿ ಭಯ ಇಲ್ಲ. ಅಲ್ಲಿ ಗಾರ್ಡ್ ಇಡಬೇಕು, ಇನ್ನೂ ಒಂದಷ್ಟಿವೆ, ಕಾಯ್ಕೋಬೇಕು. ಇಲ್ಲಿ ತುಂಬಾ ಕೈಗಳಲ್ಲಿ ಎರಡೂ ಇವೆ, ಅದು ಒಳ್ಳೆಯದು. ತೆಗೆದ ಮೇಲೆ ಇದನ್ನು ನಿರ್ವಹಿಸೋದು ಹೇಗೆ? ಕನಿಷ್ಠ 40 ದಿನ ಅದನ್ನು ಇಟ್ಕೋಬಹುದು. ಸೋಪನ್ನು ಹೆಚ್ಚು ಬಳಸದೇ ಇದ್ರೆ ಇನ್ನೂ ಹೆಚ್ಚು ದಿನ ಬರುತ್ತೆ. ಸೋಪನ್ನು ತುಂಬ ಬಳಸ್ತಿದ್ರೆ ಕೊನೆ ಪಕ್ಷ 40 ದಿನ ಅದು ಕಳಕಳೆಯಾಗೇ ಇರುತ್ತೆ. ಕೇವಲ ತಣ್ಣೀರನ್ನು ಬಳಸ್ತಿದ್ರೆ ಇನ್ನೂ ಹೆಚ್ಚು ದಿನ ಬರುತ್ತೆ. ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದರೆ ಕೊನೆ ಪಕ್ಷ 40 ದಿನ ಬರುತ್ತೆ. ದಾರ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡ್ರೆ ಶಕ್ತಿಯನ್ನು ಉಳಿಸಿಕೊಳ್ಳುತ್ತೆ. ಹಾಗಾಗಿ 40-60 ದಿನಗಳವರೆಗೆ ಅದು ಬರೀ ದಾರವಾದರೆ ಕಟ್ಕೊಂಡು ಓಡಾಡೋದ್ರಲ್ಲಿ ಅರ್ಥ ಇಲ್ಲ. ನೀವದನ್ನ ತೆಗೆದು ಸುಲಭವಾಗಿ ಎಲ್ಲಿ ಕರಗಿ ಹೋಗುತ್ತೋ ಅಲ್ಲೇ ಹಾಕಿ. ಸಾಮಾನ್ಯವಾಗಿ ಪದ್ಧತಿ ಇರೋದು ಗಿಡದ ಹತ್ರ ಒಂದು ಸಣ್ಣ ಕುಳಿ ಮಾಡಿ ಅಲ್ಲೇ ಹಾಕೋದು. ಯಾಕಂದ್ರೆ ಗಿಡಕ್ಕೆ ನೀರು ಹಾಕೋದ್ರಿಂದ 3 ದಿನಗಳಲ್ಲಿ ಅದು ಹೋಗಿಬಿಡುತ್ತೆ. ಅದು ಬೇರೆ ಯಾರದ್ದೋ ಕೈಗೆ ಸಿಗಬಾರದು, ಅದು ಮುಖ್ಯ. ನಿಮ್ಮ ದೇಹಕ್ಕೆ ಅಷ್ಟು ನಿಕಟವಾಗಿ ಇದ್ದಿದ್ದು ನಿಮ್ಮ ಮತ್ತು ದೇವಿ ಮಧ್ಯೆ, ನಿಮ್ಮ ಮತ್ತು ಧ್ಯಾನಲಿಂಗದ ನಡುವೆ ಒಂದು ಮದುವೆ ಇದ್ದ ಹಾಗೆ, ಸಣ್ಣ ಮಟ್ಟದ್ದು. ಹೀಗಿದ್ದಾಗ ಅದು ಬೇರೆ ಯಾರದ್ದೋ ಕೈಗೆ ಸಿಕ್ಕಬಾರದು. ಅದನ್ನ ಬಳಸೋ ಪರಿ ಅವರಿಗೆ ಗೊತ್ತಿದ್ರೆ ನಿಮ್ಗೆ ಹಾನಿ ಮಾಡಬಹುದು. ಹಾಗಾಗಿ ಯಾವಾಗಲೂ ಹೂಳ್ಬೇಕು, ಹೂಳೋಕೆ ಜಾಗ ಇಲ್ಲದಿದ್ರೆ ಸುಡಬೇಕು. ಅದನ್ನು ಸುಟ್ಟು ಆ ಭಸ್ಮವನ್ನು ನಿಮ್ಮ ವಿಶುದ್ಧಿಯಿಂದ ಕೆಳಗೆ ಹಚ್ಚಿಕೊಳ್ಳಿ. ಇದು ಸರಳವಾದ ವಿಧಾನ, ಇಲ್ಲ ಅಂದರೆ ಹೂಳ್ಬೇಕು.